ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದ್ದು, ಈ ಅಪ್ಡೇಟ್ ಮೊದಲು ಬಂದಿದ್ದು, ಬಟ್ ಅದು ಲಿಂಕ್ ಎನೇಬಲ್ ಆಗಿರ್ದಿಲ್ಲ, ಈಗ ಲಿಂಕ್ ಎನೇಬಲ್ ಆಗಿದೆ. ಸೊ ಕ್ಲಿಯರ್ ಹೇಳ್ತಾ ಇದ್ದೀನಿ, ಒಂದು ವೇಳೆ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು, ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಸಮಸ್ಯೆ ಇಲ್ಲ, ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತೇಳಿ ಒಂದು ಲೀಸ್ಟ್ ಬರುತ್ತೆ, ಆ ಲೀಸ್ಟ್ ಎಲ್ಲ ಕಾಲೇಜಸ್ಗಳಿಗೂ ರವಾನಿಸಲಾಗುತ್ತೆ. ಆ ಕಾಲೇಜಲ್ಲಿ ನೀವು ಅಂದರೆ ನೀವು ಮ್ಯಾನೇಜ್ಮೆಂಟ್ ಕೂಡದಲ್ಲಿ ಸೀಟ್ ತೆಗೆದುಕೊಳ್ಬೇಕಂದ್ರೆ ಚೆಕ್ ಮಾಡ್ತಾರೆ, ಅಲ್ಲಿ ನಿಮ್ಮ ಹೆಸರು ಇರಬೇಕು, ಈ ವ್ಯಕ್ತಿ ಅಂದರೆ ಈ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು, ಇತನಿಗೆ ಯಾವುದೇ ರೀತಿ ಸೀಟ್ ಸಿಕ್ಕಿಲ್ಲ, ನೀವು ಕೊಡ್ಬೋದು ಅಂತೇಳಿ ಒಂದು ಮೆನ್ಷನ್ ಇರುತ್ತೆ ಯೂಸಲಿ. ಸೊ ಹಾಗಾಗಿ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವೋ ಅವರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಆಲ್ರೆಡಿ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ. ಸೊ ಲಿಂಕ್ ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ಶಾಟ್ ಏನಿದೆ ನೋಡಿ, ಇದರ ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದಕ್ಕೆ ಭಾಳಷ್ಟು ವೀಡಿಯೋಸ್ ಆಲ್ರೆಡಿ ಇವೆ. ಹೊಸದಾಗಿ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೋ ಅದೇ ರೀತಿ ಕಾಮನ್ಲಿ ಇದೇ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅಂದರೆ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಇನಿಷಿಯಲಿ ಏನು ಸ್ಟಾರ್ಟ್ ಆಗಿತ್ತು ನೋಡಿ, ಐ ಹೋಪ್ ನಿಮಗೆ ಅದು ಗೊತ್ತಿದೆ, ನಿಮಗೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಡೀಟೇಲ್ ಏನು ಎಂಟರ್ ಮಾಡ್ತಿರೋ ಕರೆಕ್ಟಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಇರುವಾಗ ನೀವು ಡಾಟಾನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ, ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಇದಕ್ಕಾಗಿ ಕೊನೆ ದಿನಾಂಕ ಮಾರ್ಚ್ 31 ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಇನ್ಸ್ಟಾನ ಫಾಲೋ ಮಾಡ್ಬೋದು, ಅಲ್ಲಿ ಮ್ಯಾಕ್ಸಿಮಮ್ ಕ್ವಿಕ್ ಅಪ್ಡೇಟ್ಸ್ನ ನಿಮಗೆಲ್ಲ ನೀಡಲು ಪ್ರಯತ್ನ ಮಾಡ್ತೇನೆ. ಫೈನಲ್ ವೀಡಿಯೋದಲ್ಲಿ ಇಷ್ಟೇ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ, ಮತ್ತು ನಿಮ್ಮ ಮ್ಯಾನೇಜ್ಮೆಂಟ್ ಕೂಡದಲ್ಲಿ ಸೀಟ್ ನಿಮಗೆ ಬೇಕಾಗಿದ್ದಿಲ್ಲ ಅಂದರೂ ಸಹ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ವೀಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್.